ಯಾರತ್ರ ಮಾತಾಡಬೇಕು ನನಗೆ ಗೊತ್ತಿಲ್ಲ ಸರ್, ನನಗೆ ಕ್ಲಾರಿಟಿ ಬೇಕು. ಯಾಕಂತಂದ್ರೆ ನಾನು ನಿಮ್ ರೋಡ್ ಯೂಸ್ ಮಾಡಿಲ್ಲ, ನಿಮ್ ಫ್ಲೈಓವರ್ ಯೂಸ್ ಮಾಡಿಲ್ಲ, ನಾನು ಬಂದ್ರೆ ಸರ್ವಿಸ್ ರೋಡ್ ಅಲ್ಲಿ ನಾನು ನಿಮ್ಗೆ ಟೋಲ್ ಕಟ್ಬೇಕು. ಇಲ್ಲ ಫ್ಲೈಓವರ್ ಯೂಸ್ ಮಾಡಕ್ಕೆ ಓಪನ್ ಇಲ್ಲ. ನಾನು ಹೇಳ್ತಾ ಇರೋದು ಕಂಡೀಷನ್ ಕೊಟ್ಟಿದ್ದೀರಾ ಹೋಗ್ಲಿ, ಕಂಡೀಷನ್ ಕೊಟ್ಟರು ಇಲ್ಲ ಸರ್ ಓನ್ಲಿ 20% ಆಫ್ ಇಷ್ಟು ತಗೋತಾ ಇದೀವಿ ಅಲ್ವಾ. ಇಲ್ಲ ನಾನು ಯಾಕೆ ಕಟ್ಟಬೇಕು? ಲಾಸ್ಟ್ ಟೈಮ್ ಲಾಕ್ಡೌನ್ ಎಲ್ಲ ಅದೇ ಪ್ರಾಬ್ಲಮ್ ನಂದು, ನಾನು ಕಟ್ಟೋ ಪ್ರಾಬ್ಲಮ್ ಇಲ್ಲ, ನಾತ್ರ ಇದೇ ನಾನು ಕಟ್ತೀನಿ. ನಾನು ಕೇಳ್ತಾ ಇರೋದು ಉಳಿದವ್ರ ಕತೆ ಯಾಕೆ ಕಟ್ಟಬೇಕು? ಅವನು ಎನ್ಎಚ್ಎ ಹೆಸರು ಮಾತಾಡ್ಬೇಕು ಸರ್, ಅವ್ನು ಯಾರೋ ನನಗೆ ಗೊತ್ತಿಲ್ಲ ಸರ್. ಇದು ಲೂಟ್ ಇದೆ, ಇದು ಲೂಟ್ ಇದೆ, ಗಾಡಿ ಓಡಾಡ್ತಾ 100% ಲೂಟ್ ಇದೆ. ಯೂಸ್ ಮಾಡಿಲ್ಲ ಸರ್, ನಿಮ್ ರೋಡ್ ಸೇಫ್ ಆಗಿದೆ, ಲಾಕ್ ಆಗಿದೆ ನಿಮ್ ರೋಡು, ನಾನೇ ಕಟ್ಟಬೇಕು. ಅದು ನಾವು ಬ್ಲಾಕ್ ಮಾಡಲ್ಲ, ಪೊಲೀಸರು ನೀವು ಸ್ಟಾಪ್ ಮಾಡಿ ಇಲ್ಲಿ, ಇದನ್ನ ಓಪನ್ ಮಾಡಬೇಕಾಗಿದ್ರೆ ಓಪನ್ ಇದೆ, ಇದು ಓಪನ್ ಇರಬೇಕು. ಫಸ್ಟ್ ಕ್ಲಾಸ್ ದನ್ ಓಪನ್ ಇತ್ತಲ್ಲ ಸರ್, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ನನಗೂ ಅರ್ಥ ಆಗುತ್ತೆ ಸರ್. ನಾನು ಹೇಳ್ತಾ ಇರೋದು ಲಾ ಅಂಡ್ ಆರ್ಡರ್ ಕ್ಲೋಸ್ ಮಾಡಿದಾರಲ್ವ, ನಿಮ್ ಸ್ಟಾಲ್ ನಾನು ಯೂಸ್ ಮಾಡ್ತಿಲ್ಲ ಅಲ್ವಾ, ಕ್ಲೋಸ್ ಇಲ್ಲ, ಕ್ಲೋಸ್ ಮಾಡಕ್ಕೆ ಆಗಲ್ಲ. ನಿಮ್ ರೋಡೇ ನಾನು ಯೂಸ್ ಮಾಡಿಲ್ಲ, ನಿಮ್ ಸರ್ವಿಸೇ ತಗೊಂಡೆ ಸರ್. ನಿಮ್ಗೊಂದು ಹೋಟ್ ಇದೆ, ನಿಮ್ ಹೋಟ್ಲ ಬಂದು ಊಟನೇ ಮಾಡಿಲ್ಲ, ಹೋಟ್ಲ್ ಅವ್ರು ಮುಚ್ಚಿದ್ರು ಅಂದ್ರೆ ಸರ್ ನೀವು ರೆಗ್ಯುಲರ್ ಆಗಿ ಬರ್ತಾ ಇದ್ರಿ, ಬಂದು ಊಟ ಮಾಡಿದ್ರೆ ಕಾಸ್ ಕೊಡಿ ಅಂದ್ರೆ ಕೊಡಲ್ಲ ನಾನು, ನಾನು ಊಟನೇ ಮಾಡಿಲ್ಲ, ನನಗೆ ಕಾಸ್ ಕೊಡ್ಲಿ. ಏನೇ ಹೇಳ್ತೇನೆ, ಇದು ಪ್ರಾಬ್ಲಮ್ ಬರೀ ನನ್ನ ಜೊತೆ ನಾನು ಕಳಿಸ್ತೀನಿ. ಬರಿಯೋದ್ ಗಿರಿಯೋದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ, ರೈತ ಅದೇ ವಿಷಯ ಕ್ಲಾರಿಟಿ ಬೇಕು. ಅದೇನೆ ಸರ್ ಇದು ಒಬ್ಬೊಬ್ರಲ್ಲ, ಒಬ್ಬೊಬ್ರ ಹತ್ರ ಇಷ್ಟು 95 ರುಪೀಸ್ ಒಬ್ಬೊಬ್ರ ಹತ್ರ ತಗೋತಾ ಇದೀರಾ ಎಲ್ಲ ಒನ್ ವೇ. ಅದು 95 ರುಪೀಸ್ ಒನ್ ವೇ ಅಂತ ಹೇಳ್ತೇನೆ, 150 ರೂಪಾಯಿ ಆಗುತ್ತೆ ಚಿಕ್ಕ ಸರ್. ನಾನು ಹೇಳ್ತೀನಲ್ಲ ಸರ್, ಅದೇನಾಗುತ್ತೆ ಆಗ್ಲಿ ಸರ್.